ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್. ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ಸಂಡೇ ಸ್ಪೆಷಲ್. ಇವತ್ತು ನಮ್ಮನೆ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀವಿ. ಬುಜ್ಜಿ ನನ್ನ ಮಗನೂ ಹೆಲ್ಪ್ ಮಾಡ್ತಾನೆ. ಇವತ್ತು ಚಿಕನ್ ರೆಸಿಪಿನ ಬುಜ್ಜಿಗೆ ಕಲಿಸ್ಕೊಡ್ತೀನಿ ನಾನು, ಆಯ್ತಾ? ನೆಕ್ಸ್ಟ್ ಟೈಮಿಂದ ಬುಜ್ಜಿ ಮಾಡ್ಕೊಡ್ತಾನಂತೆ ನನಗೆ. ಹಾಗಾಗಿ ಅಡುಗೆ ಮನೆಯಲ್ಲೇ ಕುತ್ಕೋಬಿಟ್ಟು ಅವನು ಮಳ್ಳ. ಇವನು ಇವತ್ತೇನು ಮಾಡ್ತಿದ್ದೀವಿ ನಾವು ನಮ್ಮನೇಲಿ? ಚಿಕನ್ ಚಿಕನ್ ಇಲ್ಲಿ ಚಿಕನ್ ರೆಡಿ ಆಗ್ತಿದೆ. ಮತ್ತೆ ಅಲ್ಲಿ ದಾಲ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಅಂದ್ರೆ ನಮ್ಮ ಚಿಕ್ಕಮ್ಮ ಬರ್ತಾ ಇದ್ರು, ಅವರು ನಾನ್ ವೆಜ್ ತಿನ್ನಲ್ಲ ಇವತ್ತೇ, ಅಡುಗೆ ಮಾಡ್ಕೊಂಡು ಹಂಗಾಗಿ ಅವ್ರಿಗೆ ತಿನ್ನಲ್ವಲ್ಲ ಅಂದ್ಬಿಟ್ಟು ಅವ್ರಿಗೆ ದಾಲ್ ಮಾಡ್ತಾ ಇದ್ದೀನಿ. ಏನು ಅದೇನು ಆಗಲ್ಲ, ಏನಾಗಲ್ಲ ಬಿಡು. ಸೊ ಇವಾಗ ಚಿಕನ್ಗೆಲ್ಲ ರೆಡಿ ಮಾಡ್ಕೋಬೇಕು. ಮತ್ತೆ ನಮ್ಮ ಬ್ಲಾಗ್ ಹೆಂಗಿರುತ್ತೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಸೊ ಎಸ್, ನಾನು ಅಡುಗೆ ಮಾಡ್ತಾ ಇದ್ದೆ. ಅಡುಗೆ ಮಾಡೋದನ್ನು ಕಂಪ್ಲೀಟಾಗಿ ಶೂಟ್ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಅಂತ ಅಂದರೆ ಅದೇ ವಿಡಿಯೋ ಮಾಡ್ತಾ ಇದ್ದಲ್ಲ, ನಮ್ಮ ಚಿಕ್ಕಮ್ಮವರೆಲ್ಲ ಬರ್ತಾರೆ ಇವತ್ತು ಮನೆಗೆ ಅಂತ ಅಂದ್ಬಿಟ್ಟು. ಸೊ ಅವ್ರು ಬಂದರು, ಬಂದಿದ್ದು ಹೋಗಿದ್ದು ಆಯಿತು, ಅಡುಗೆನೂ ಆಯಿತು. ಏನಕ್ಕಪ್ಪ ಅಂತಂದರೆ ಅವ್ರು ಹಾಗೆ ಕ್ಯಾಶುವಲಾಗಿ ಬರ್ತಾ ಇದ್ರು. ನಮ್ಮ ಅಪ್ಪಂಗೆ ಹುಷಾರಿಲ್ಲ ಜಾಸ್ತಿ ಅಂತ ಗೊತ್ತಾಯಿತು. ಅವ್ರನ್ನ ಅಡ್ಮಿಟ್ ಮಾಡಿದ್ದಾರೆ ಹಾಸ್ಪಿಟ್ಲಲ್ಲಿ. ಹೆಂಗೆ ವಿಚಿತ್ರ ಅಂತ ಅಂದರೆ ಟೈಮೇ ಸರಿ ಇಲ್ವೇನೋ ಅನ್ನೋ ರೀತಿ ಫೀಲ್ ಆಗ್ತಿದೆ ಅವ್ರಿಗೆ. ಚೆನ್ನಾಗೇ ಇದ್ರು, ಈಗ 2 ಮಂತ್ಸಿಂದ ಕಂಟಿನ್ಯೂಸ್ ಆಗಿ ಹುಷಾರು ತಪ್ತಾ ಇದ್ದಾರೆ ಅವರು. ಏಜ್ ಆಯ್ತಾ ಆಯ್ತಾ, ಏಜ್ ಆದ್ಮೇಲೆ ಎಲ್ರಿಗೂ ಹಂಗೆ ಅಲ್ವಾ ಲೈಫಲ್ಲಿ. ಇವಾಗೆಲ್ಲ ಹೆಂಗಿರ್ತೀವಿ, ಚೆನ್ನಾಗಿರ್ತೀವಿ, ಯಾರು ಬೇಡ ಯಾರು ಸಪೋರ್ಟು ಬೇಡ ಅಂತ ಇರ್ತೀವಿ. ಬಟ್ ಏಜ್ ಆದಮೇಲೆ ನನಗೆ ಗೊತ್ತಾಗೋದು ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಅಂತಲೇ ಒಬ್ಬರಿರಬೇಕು ಲೈಫಲ್ಲಿ. ಅವ್ರಿಗೆ ಏನೂ ಪ್ರಾಬ್ಲಮ್ ಇರಲಿಲ್ಲ, ಯಾವ ರೀತಿ ಒಂದು ಹಾಸ್ಪಿಟಲ್ಗೂ ತೋರಿಸಿರಲಿಲ್ಲ ನಮ್ಮಪ್ಪ. ಬಟ್ ಇವಾಗ 2 ತಿಂಗಳಿಂದ ದಿನ ತಪ್ಪದಂಗೆ ಹಾಸ್ಪಿಟ್ಲಿಗೆ ಹೋಗ್ತಿದ್ದಾರೆ. ಶುಗರು, ಬಿ ಪಿ, ಅದು ಇದು ಟೆನ್ಷನ್ಗಳು ಅಂದ್ಕೊಂಡು ಸಾಕು ಸಾಕು ಹೋಗಿದ್ದೆ. ಅವ್ರನ್ನ ನೋಡಿದ್ರೇ ಏನೋ ಒಂಥರ ಬೇಜಾರಾಗುತ್ತೆ. ತುಂಬ ಜ್ವರ ಆಯಿತು ಅಂತ ಅಂದ್ಬಿಟ್ಟು ಅಡ್ಮಿಟ್ ಮಾಡಿದ್ದಾರೆ. ನೋಡಬೇಕು, ಡಾಕ್ಟರ್ಸ್ ಇವತ್ತು ಸಂಡೇ ಆಗಿರೋದ್ರಿಂದ ಡಾಕ್ಟರ್ಸ್ಗಳೂ ಇಲ್ಲ, ಆನ್ ಡ್ಯೂಟಿಲಿ ಇಲ್ಲ. ಅವರೆಲ್ಲ ಜಸ್ಟ್ ಕಾಲಲ್ಲಿ ವಿಚಾರಿಸ್ಕೊಂಡು ಬೇರೆಯವ್ರು ಇರ್ತಾರಲ್ಲ ಅಸಿಸ್ಟೆಂಟ್ಸು, ಅವರೆಲ್ಲ ಟ್ರೀಟ್ಮೆಂಟ್ನ ಶುರು ಮಾಡಿದ್ದಾರೆ ಅಂತ ಹೇಳ್ತಿದ್ರು. ಮಮ್ಮಿನೂ ಹೋಗಿದ್ದಾರೆ, ಮಮ್ಮಿ ಇಲ್ಲೇ ಮೈಸೂರಲ್ಲೇ ಆಗಿರೋದ್ರಿಂದ ಮಮ್ಮಿ ಅಲ್ಲೇ ಇದ್ದಾರೆ, ಸ್ಟೇ ಆಗ್ತಾರೆ ಅಪ್ಪನ ಹತ್ರ. ಹಿಂದಿ 2 ತಿಂಗಳಲ್ಲಿ ಒಂದು 3ರಿಂದ 4 ಸಲನೇ ಅಡ್ಮಿಟ್ ಮಾಡಿದ್ದಾರೆ. ಶುಗರ್ ಜಾಸ್ತಿ ಆಯಿತು, ಡಯಾಬಿಟೀಸ್ ಜಾಸ್ತಿ ಆಯಿತು, ಇಲ್ಲ ಅವ್ರಿಗೆ ಇನ್ಫೆಕ್ಷನ್ಸ್ ಜಾಸ್ತಿ ಆಯಿತು ಬಾಡಿಯಲ್ಲಿ ಅಂತ. ಯಾಕಂದರೆ ನಾವು ಹಿಂಗೆ ನೋಡಿ ಅಭ್ಯಾಸನೇ ಇಲ್ಲ ಅವ್ರನ್ನ. ತುಂಬ ಸ್ಟ್ರಾಂಗ್ ಅಂದರೆ ಸ್ಟ್ರಾಂಗೇನೆ ಅವ್ರು ಯಾವಾಗ್ಲೂ. ಬಟ್ ಇತ್ತೀಚೆಗೆ ಹಂಗೆ ನೋಡೋದಕ್ಕೆ ತುಂಬಾ ಬೇಜಾರಾಗ್ತಿದೆ ಅವ್ರನ್ನ. ಎಲ್ಲಿಗಾದರೂ ಸರಿ ಒಬ್ಬರೇ ಬಂದ್ಬಿಡ್ತಾ ಇದ್ರು, ನನ್ನ ಜೊತೆ ಯಾರು ಬೇಡ, ನಾನೇ ಹೋಗಿ ಮಾಡ್ಕೊಂಡು ಬರ್ತೀನಿ ಕೆಲಸ, ಯಾರ ಮೇಲೂ ಡಿಪೆಂಡ್ ಆಗ್ತಿರ್ಲಿಲ್ಲ ಅವರು. ಎಲ್ಲನೂ ನಾನೇ ಮಾಡ್ಕೊಂಡು ಬರ್ತೀನಿ, ಕಂಪ್ಲೀಟ್ ಒಂಥರ ಮೇನ್ ಪಿಲ್ಲರ್ ಅಂತ ಹೇಳ್ತಾರಲ್ಲ, ಒಂದು ಮನೆಗೆ ಮೇನ್ ಪಿಲ್ಲರ್ ಅಂತ ಏನು ಹೇಳ್ತಾರೆ ಹಂಗೆ ನಮ್ಮಪ್ಪ. ನೀವು ನೋಡಿದ್ದೀರಾ ಒಂಥರ ಆ್ಯಂಗ್ರಿ ಹೆಂಗ್ ಮ್ಯಾನ್ ಥರ ನಮ್ಮಪ್ಪ. ಅಪ್ಪ ಅಂದರೆ ಗೊತ್ತಾಗಲ್ಲ ನಿಮಗೆ, ನಮ್ಮ ತಾತ ಅವ್ರನ್ನೇ ಅಪ್ಪ ಅನ್ನೋದು. ಸೊ ಇವಾಗ ಅವ್ರನ್ನ ಹಿಂಗೆ ನೋಡೋದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಬಟ್ ಲೈಫ್ ಅಂತ ಅಂದಮೇಲೆ ವಯಸ್ಸಾದಮೇಲೆ ಹಿಂಗ ಅಂತ ಅನ್ನೋ ರೀತಿ ಒಂಥರ ಬೇಗ ಹುಷಾರಾಗಿ ಬರಲಿ ಅಪ್ಪ ಅವರು. ಏನೋ ನಾವು ಇಷ್ಟಪಡೋರಿಗೆ ಏನೋ ಹುಷಾರಿಲ್ಲ, ಹಿಂಗೆ ಅಡ್ಮಿಂಟ್ ಆದರು, ಜ್ವರ ಬಂತು, ಅವರು ಮೊದಲು ಥರ ಆ್ಯಕ್ಟಿವ್ ಆಗಿ ಇರಲ್ಲ ಅಂತ ಅಂದ್ರೆ ಸಿಕ್ಕಾಪಟ್ಟೆ ಮನಸ್ಸಿಗೆ ಬೇಜಾರಾಗುತ್ತೆ. ಸೊ ಅವ್ರಿಗೆ ಅದನ್ನ ಟೆನ್ಷನ್ಗಳು, ಅವ್ರ ಹೆಲ್ತ್ ಇಶ್ಯೂಸು, ಅದು ಏಜ್ ಆಗ್ತಾ ಆಗ್ತಾ ಹೀಗೆ ಹೆಲ್ತ್ ಇಶ್ಯೂಸು ಸರ್ವೇ ಸಾಮಾನ್ಯನೇ ಆಗ್ಬಿಟ್ಟಿದೆ ಎಲ್ರಿಗೂನು. ಬಟ್ ಬೇಗ ಹುಷಾರಾಗ್ಬೇಕು. ಸ್ಲಿಪ್ಪರ್ ಹಾಕೊಂಡ ಬುಜ್ಜಿ, ಮನೇಲಿ ಇರು, ಸೋನೆ ಅಲ್ವಾ, ಮನೇಲೇ ಇರು ನೀನು, ನಾವು ತರಕಾರಿ ತಗೊಂಡು ಬರ್ತೀವಿ ನಾನು ತಾತ. ಯಾಕೋ ಬಿಚ್ಕೊಂಡೆ. ಸೊ ಇವಾಗ ಹೊರಟಿದ್ದೀವಿ, ಮಳೆ ಬರೋಂಗಾಗಿತ್ತು, ಮತ್ತೆ ಸೋನೆ ಬರ್ತಾ ಇತ್ತು. ಬೇಗ ಹೋಗಿ ತಗೊಂಡು ಬರೋಣ, ಇಲ್ಲ ಅಂತಂದ್ರೆ ಮಳೆ ಜಾಸ್ತಿ ಬಂದ್ರೆ ಏನ್ ಮಾಡೋದು ಅಂದ್ಬಿಟ್ಟು. ಬೆಳಿಗ್ಗೆಯಿಂದ ಒಂದು 4ರಿಂದ 5 ಸಲ ಮಳೆ ಬಂದಿದೆ, ನಿಂತಿದೆ ಅಂದ್ರೆ ಜೋರಾಗಿ ಬಂದ್ಬಿಡೋದು, ಸಡನ್ ಸ್ಟಾಪ್ ಆಗೋದು, ಇಲ್ಲ ನಿಧಾನಕ್ಕೆ ಸೋನೆ ಬರೋದು, ಹಿಂಗೆ ಆಯ್ತು. ನಾನು ಒಂದು 4ರಿಂದ 5 ಸಲ ಬಟ್ಟೆ ಎತ್ತಾಕೋದು ಮತ್ತು ಒಣಗಾಕೋದು ಹಿಂಗೆ ಮಾಡಿದೆ. ಸೊ ಸೂಪರ್ ಮಾರ್ಕೆಟಲ್ಲಿ ಒಂದಷ್ಟು ತರಕಾರಿ, ಪನ್ನೀರ್, ಬಟರ್ ಎಲ್ಲ ತಗೋಬೇಕಿತ್ತು. ಮತ್ತು ನಾಳೆ
ಅಪ್ಪಂಗೆ ಬ್ರೇಕ್ಫಾಸ್ಟ್ ಕೊಟ್ಟು ಕಳಿಸ್ಬೇಕು ಅಂತ ಚಪಾತಿ ಮತ್ತು ಹೂಕೋಸ್ ಪಲ್ಯ ಮಾಡೋಣ ಅಂತ ಡಿಸೈಡ್ ಮಾಡಿ ಇಲ್ಲಿ ಹೂಕೋಸ್ನ ತೊಗೊಳಕ್ಕೆ ಅಂತ ಬಂದಿದ್ದೆ. ಹೂಕೋಸ್ನ ತೊಗೊಂಡೆ ಇಲ್ಲಿ. ಬುಜ್ಜಿ ಅಮ್ಮ ನಂಗೆ ಬಾಕ್ಸ್ ತೊಗೊಡು, ಬಾಕ್ಸ್ ತೊಗೊಡು, ಸ್ಕೂಲ್ಗೆ ಹೋಗ್ಬೇಕಲ್ಲ, ನನಗೆ ಹೇಳಿದ್ದಾರೆ ಹೊಸ ಬ್ಯಾಗು ಬಾಕ್ಸು ಎಲ್ಲ ತರಬೇಕು ಅಂತ ಹೇಳ್ದೆ. ಇಲ್ಲ ಇದೇ ಮನೇಲೆ ತೊಗೊಂಡಿದ್ದೀನಲ್ಲ ಇದು ಬೇಡ ಅಂತ ಹೇಳಿದೆ. ಅವನು ಇಲ್ಲ ನನಗೆ ಜಾಮೆಟ್ರಿ ಬಾಕ್ಸ್ ಬೇಕು ಅಂದ್ಕೊಂಡು ಇಟ್ಕೊಂಡಿದ್ದ, ಓಕೆ ಇನ್ನೊಂದು ಟೈಮ್ ಬರೋಣಪ್ಪ ಅಂತ ಅಂದ್ಬಿಟ್ಟು ಅವನ್ನ ಕರಿತಾ ಇದ್ದೀನಿ. ಅವ್ನು ಬರ್ತಾನೆ ಇಲ್ಲ, ಯಾಕಂದರೆ ಸೂಪರ್ ಮಾರ್ಕೆಟಲ್ಲೆಲ್ಲ ಹೊಸ ಹೊಸ ಬಾಟಲ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಬ್ಯಾಗ್ಸ್, ಲಂಚ್ ಬಾಕ್ಸ್, ಲಂಚ್ ಬ್ಯಾಗ್ಸ್ ಎಲ್ಲ ಕೂಡ ಇತ್ತು. ಹಂಗಾಗಿ ಮಕ್ಕಳು ನೋಡಿ ಇಂಪ್ರೆಸ್ ಆದರು. ಸೊ ಇವಾಗ ತೊಗೊಂಡೆಲ್ಲ ಆಯಿತು, ವಾಪಸ್ ಮನೆಗೆ ಹೊರಟಿದ್ವಿ. ಅವನೊಂದು ಚಾಕ್ಲೇಟ್ ಹಿಡ್ಕೊಂಡು ಓಡ್ತಾ ಇದ್ದಾನೆ ಬುಜ್ಜಿ. ಬ್ಯಾಗ್ ಒಂದು ಬ್ಯಾಗ್ ಫುಲ್ ಆಯಿತು ಅಂತ ಹೇಳ್ಬೋದು. ಈಗ ಮನೆಗೋಗಿ ಎಲ್ಲ ಅರೇಂಜ್ ಮಾಡಬೇಕು. ಹಾಗೆ ಮಮ್ಮಿಗೆ ಇಲ್ಲ ಅಲ್ವಾ ಇವತ್ತು, ಹಾಸ್ಪಿಟ್ಲಲ್ಲಿದ್ದಾರೆ, ಅಪ್ಪನ ಹತ್ರ ಅಪ್ಪನ ನೋಡ್ಕೋಬೇಕು ಅಂತ ಅಂದ್ಬಿಟ್ಟು ಅವರಿದ್ದಾರೆ. ಸೊ ಇವಾಗ ನಾನು ಮಮ್ಮಿನೂ ಏನು ಊಟಕ್ಕೆ ಬರಲ್ಲ, ಇನ್ನು ನಮಗೆ ಮಾತ್ರ ಮಧ್ಯಾಹ್ನ ಮಾಡಿರೋ ಸಾಂಬಾರು ಇದೆ, ಗ್ರೇವಿ ಇದೆ, ಚಿಕನ್ ಗ್ರೇವಿ. ಸೊ ನಾನು ಪನ್ನೀರ್ನ ತೊಗೊಂಡು ಬಂದಿದ್ದೆ, ಪನ್ನೀರ್ ಗ್ರೇವಿ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ನೋಡೋಣ, ಟ್ರೈ ಮಾಡಿದಾಗ ಖಂಡಿತ ತೋರಿಸ್ತೀನಿ. ಹಾಗೆ ಡ್ಯಾಡಿ ಪರೋಟ ತಗೋ ಅಂತ ಅಂದರು, ಪರೋಟ ಕೂಡ ತೊಗೊಂಡು ಬಂದ್ವಿ. ಅದನ್ನೆಲ್ಲ ಫ್ರಿಡ್ಜ್ಗಿಟ್ಬಿಡೋಣ ಪನ್ನೀರೆಲ್ಲನೂ ಅಂತ ಅಂದ್ಬಿಟ್ಟು ನಾನು ತೆಗಿತಾ ಇದ್ದೆ. ಮತ್ತು ಒಂದಷ್ಟು ತರಕಾರಿ, ಆಲೂಗಡ್ಡೆ, ಹೂಕೋಸು, ಮೆಣಸಿನ್ಕಾಯಿ, ಕ್ಯಾರೆಟ್, ಬೀನ್ಸ್, ಈಗ ಎಲ್ಲ ತರಕಾರಿ ರೇಟು ಆಕಾಶಕ್ಕೆ ಮುಟ್ಬಿಟ್ಟಿದೆ. ಟೊಮೊಟೊ ಬಂದು 60 ರೂಪಾಯಿ ಕೆ ಜಿ ಆಗಿದೆ. ಹೂಕೋಸು ಅಂತೂ ಒಂದಕ್ಕೆ ಎಷ್ಟೇ ಪುಟ್ಟದಾಗಿದ್ದರೂ ಅದಕ್ಕೆ 40-50 ರೂಪಾಯಿ ಹೇಳ್ತಾರೆ. ಮೆಣಸಿನ್ಕಾಯಿ 1/2 ಕೆ ಜಿ 30 ರೂಪಾಯಿ ಹೇಳ್ತಾರೆ ಇಲ್ಲಿ. ಮತ್ತು ಬೀನ್ಸ್ ಬಂದು ಕೆ ಜಿ 160 ರೂಪಾಯಿ ಆಗಿದೆ. ಸೊ ಏನು ತರಕಾರಿ ತೊಗೊಂಡು ತಿನ್ನೋದು, ಏನನ್ನು ಬಿಡೋದು ಅನ್ನೋದೇ ಗೊತ್ತಾಗಲ್ಲ, ಹಂಗಾಗ್ಬಿಟ್ಟಿದೆ. ಬಟ್ ತಗೊಳ್ಳೇಬೇಕು ಅಲ್ವಾ. ನಮ್ಮನೆ ಅಂತೂ ಏನಾದರೂ ಉಪ್ಪಿಟ್ಟು ಮಾಡಲಿ, ಪಲಾವ್ ಮಾಡಲಿ, ತರಕಾರಿ ಅಂತೂ ಇರಲೇಬೇಕು. ತರಕಾರಿ ಜಾಸ್ತಿ ಹಾಕಿ ಮಾಡ್ತೀವಿ, ಇಲ್ಲ ಅಂತಂದರೆ ತಿನ್ನೋಕ್ಕಾಗಲ್ಲ. ಹಾಗೆ ಪ್ಲೇನ್ ಇರೋದನ್ನ ಯಾರೂ ಲೈಕ್ ಮಾಡಲ್ಲ. ಇನ್ನು ಆಲೂಗೆಡ್ಡೆನೂ ಕೂಡ ವೀಕ್ಲಿ ಒನ್ ಟೈಮ್ ಆದರೂ ಆಲೂಗೆಡ್ಡೆ ಪಲ್ಯ ಏನಾದರೂ ಮಾಡ್ತಾ ಇರ್ತೀವಿ. ಸೊ ಎಲ್ಲ ತರಕಾರಿಗಳು ಇರಲೇಬೇಕು. ಮತ್ತು ನಾನು ಬಟರ್ನ ತೊಗೊಂಡು ಬಂದಿದ್ದೆ, ಮಿಲ್ಕಿ ಮಿಸ್ಟ್ ಬಟರ್ನ ತೊಗೊಂಡೆ. ಒಂದು 5-6 ಇದೆ ಅಂತ ಅನ್ಕೋತೀನಿ. ಅದು ಏನಕ್ಕಾದರೂ ಬ್ರೆಡ್ ಟೋಸ್ಟ್ ಜೊತೆ ಹಾಕೋದಕ್ಕೆ ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಚಿಕ್ಕ ಚಿಕ್ಕದು ತಂದಿದ್ದೀನಿ. ಯಾಕಂದರೆ ಬಟರ್ ನಾನು ದೊಡ್ಡ ದೊಡ್ಡ ಬಾಕ್ಸಲ್ಲೆಲ್ಲ ತಂದು ಅರ್ಧನೂ ಖಾಲಿ ಮಾಡಿದೆ, ವೇಸ್ಟ್ ಮಾಡಿರೋದು ತುಂಬ ಇದೆ. ಬುಜ್ಜಿ ಎತ್ಕೊಂಡು ಓಡ್ತಾ ಇದ್ದ, ಅವನಿಗೆ ಇದು ಖಾರ ಇದೆ ಅಂತ ಹೇಳಿದೆ. ಅವನಿಗೆ ಬಟರ್ನ ಈ ಥರ ಅಮೂಲ್ ಬಟರ್ ನೋಡಿದ್ದಾನೆ, ಇದನ್ನು ನೋಡಿಲ್ಲ ಈ ಥರ ಪುಟ್ ಪುಟಾಣಿದು. ಹಾಗಾಗಿ ಅವನು ಹೌದಾ ಖಾರ ಇರುತ್ತಾ ನಾನು ತಿನ್ನಲ್ಲ ಅಂತ ಹೇಳ್ತಾ ಇದ್ದ. ಸೊ ಇವಾಗ ಎಲ್ಲನೂ ಹಾಗೆ ಫ್ರಿಡ್ಜ್ಗೆ ಎತ್ತಿಡ್ತಾ ಇದ್ದೆ. ಇನ್ನು ತರಕಾರಿಗಳನ್ನ ಎತ್ತಿಡಬೇಕು, ಅಷ್ಟರಲ್ಲಿ ಪ್ರೋಗ್ರಾಮ್ ಬಂದಿತ್ತು. ಅದನ್ನು ನೋಡ್ತಾ ನೋಡ್ತಾ ಕೇಳಿಸ್ಕೊಂಡೇ ನಾನು ಇಲ್ಲಿ ಕೆಲಸಗಳನ್ನ ಮಾಡ್ಕೋತಾ ಇದ್ದೆ. ಈಗೇನಿಲ್ಲ, ಅಡುಗೆಗೆ ಅಂತಂದರೆ ಹೂಕೋಸೆಲ್ಲ ಕಟ್ ಮಾಡಿಡಬೇಕು ನಾಳೆ ಬೆಳಿಗ್ಗೆಗೆ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕಟ್ ಮಾಡ್ಕೊಂಡು ಮಾಡೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಅಲ್ವಾ. ಒಂದು 8 ಗಂಟೆಗೆಲ್ಲ ಅಪ್ಪಂಗೆ ಬ್ರೇಕ್ಫಾಸ್ಟ್ ಕೊಟ್ಟು ಕಳಿಸ್ಬೇಕು ಅಂತ ಅಂದ್ಬಿಟ್ಟು ಹೂಕೋಸೆಲ್ಲ ಕಟ್ ಮಾಡಿಡ್ತೀನಿ. ಚಪಾತಿ ಹಿಟ್ಟನ್ನ ಕೂಡ ಇವಾಗಲೇ ಮಿಕ್ಸ್ ಮಾಡಿಟ್ಬಿಟ್ರೆ ನಾಳೆ ಬೆಳಗ್ಗೆ ಇದ್ದರೆ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ. ಇವಾಗ ಬುಜ್ಜಿ ಪರಾಟ ಬೇಕು ಅಂತ ಅಂದ 7:00 ಅವನೊಬ್ಬನಿಗೆ ಒಂದು ಹಾಕೊಳ್ಳೋಣ ಅಂತ ಬಂದಿದ್ದೀನಿ. ಇನ್ನೂ ಡ್ಯಾಡಿ ನಾನು ಎಲ್ಲ ತಿನ್ನೋದು 8-8:30 ಆಗುತ್ತೆ. ಈಗ ಮಮ್ಮಿನೂ ಇಲ್ಲ ಅಂತಂದರೆ ಲೇಝಿ, ಇನ್ನೇನು ಕೆಲಸ ಇರಲ್ಲ, ಲೇಝಿ ಆಗೇ ಲೇಟಾಗಿ ತಿಂದು ಟಿ ವಿ ನೋಡ್ಕೊಂಡು ಮಲ್ಕೋತೀವಿ. ನಮ್ಮನೇಲಿ ಹೆಂಗಪ್ಪ ಅಂತಂದರೆ ನಮ್ಮ ಮಮ್ಮಿ ಮನೇಲಿ ಇಲ್ಲ ಅಂತಂದರೆ ಏನೋ ಒಂಥರ ಕೆಲಸಗಳು ಲೇಟು ಮಾಡೋದಕ್ಕೇ ಮನಸ್ಸಾಗಲ್ಲ, ಬೇಜಾರಾಗ್ತಿರುತ್ತೆ. ಅವ್ರ ಮನೇಲಿ ಇದ್ದರೆ ಸಾಕು, ಏನೋ ಒಂಥರ ಆ್ಯಕ್ಟಿವ್ ಆಗಿರ್ತೀವಿ, ಚೆನ್ನಾಗಿ ಅನಿಸುತ್ತೆ. ಮನೆ ನಮ್ಮ ಮಮ್ಮಿ ಮನೇಲಿ ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಬೇಜಾರು ಅನಿಸುತ್ತೆ. ಏನು ಕೆಲಸ ಮಾಡಿದ್ರು ಅಯ್ಯೋ ಮಾಡ್ಕೊಂಡ್ರಾಯಿತು, ಊಟ ಅಲ್ವಾ ತಿಂದ್ರಾಯಿತು, ಆಮೇಲೆ ಮಾಡಿದ್ರಾಯಿತು, ನೋಡಿದ್ರಾಯಿತು, ಈ ಥರ ಅನಿಸುತ್ತೆ. ಗೊತ್ತಿಲ್ಲ ನಮ್ಮ ಮಮ್ಮಿ ಇಲ್ಲ ಅಂತಂದ್ರೆ ಫೀಲೇ ಬೇರೆ. ಬೇರೆಯವ್ರು ಯಾರು ಇರ್ತಾರೋ ಇರಲ್ವೋ ಅನ್ನೋದಕ್ಕಿಂತ ನಮ್ಮ ಮಮ್ಮಿ ಮನೇಲಿಲ್ಲ ಅಂತಂದರೆ ಆಗೋ ಫೀಲೇ ಬೇರೆ ಒಂಥರ. ಇವಾಗ ತವ ಎಲ್ಲ ಕಾದಿದೆ, ಇಲ್ಲಿಗೆ ಏನು ರೆಡಿಮೇಡ್ ಪರೋಟ ತಂದಿದ್ವಿ ಅಲ್ವೋ ಅದನ್ನು ಹಾಕಿ ಒಂದು 2 ಮಿನಿಟ್ಸ್ ತಿರುಗಿಸಿ ಇಟ್ಟ ಅಂತಂದರೆ ಪರೋಟ ರೆಡಿ ಆಗುತ್ತೆ. ಸೊ ಇವಾಗಂತೂ ಸೂಪರ್ ಮಾರ್ಕೆಟಲ್ಲಿ ಬರೀ ಪರೋಟ ಮಾತ್ರ ಅಲ್ಲ, ರೆಡಿಮೇಡ್ ಚಪಾತಿ ಸಿಗುತ್ತೆ, ಅಕ್ಕಿ ರೊಟ್ಟಿ ಸಿಗುತ್ತೆ, ಗೋಧಿ ರೊಟ್ಟಿ ಸಿಗುತ್ತೆ, ಮತ್ತು ರಾಗಿ ರೊಟ್ಟಿ ಸಿಗುತ್ತೆ. ಎಲ್ಲನೂ ಜಸ್ಟ್ ಹಿಂಗೆ 2 ಮಿನಿಟ್ಸ್ ಇಟ್ಕೊಂಡ್ರೆ ಸಾಕು. ಅಂದರೆ ಪರೋಟ ನಾವು ಮನೇಲಿ ಈ ಥರ ಮಾಡೋಕ್ಕೆ ಯಾವಾಗಲೂ ಆಗಿಲ್ಲ, ಅಷ್ಟೊಂದು ಟೈಮ್ ಇರಲ್ಲ ಅಂತ. ಹಿಂಗೆ ಅಪರೂಪಕ್ಕೆ 6 ತಿಂಗಳಿಗೊಂದು ಟೈಮು, 1 ವರ್ಷಕ್ಕೊಂದು ಟೈಮ್ ಪರೋಟ ತಂದು ಮಾಡೋದು. ಅದನ್ನು ಬಿಟ್ಟರೆ ಇನ್ನು ಚಪಾತಿ ಅಂತೂ ವಾರದಲ್ಲಿ 2 ಸಲ ಆದರೂ ಆಯಿತು, 3 ಸಲ ಆದರೂ ಆಯಿತು ನಮ್ಮನೆ. ಇನ್ನು ಅಷ್ಟೊಂದು ತರೋದಿಲ್ಲ ಪರೋಟ ಎಲ್ಲ.
ಬಟ್ ಚೆನ್ನಾಗಿರುತ್ತೆ. ಚಿಕನ್ ಗ್ರೇವಿ ಇತ್ತು, ಮತ್ತು ಕುಷ್ಕನೂ ಇತ್ತು ಮಧ್ಯಾಹ್ನ ಮಾಡಿದ್ದು. ಸ್ವಲ್ಪ ಇನ್ನು ಬೇಕು ಅಂದಿದ್ರೆ ಸ್ವಲ್ಪ ರೈಸ್ ಮಾಡ್ಕೋಬೇಕಿತ್ತು. ಈಗ ರೈಸ್ ಮಾಡೋದು ತಪ್ಪಿತು, ಪರೋಟನೇ ಇದೆ ಅಲ್ವಾ. ಸೊ ಇವಾಗ ಬುಜ್ಜಿಗೆ ಮಾಡಿ ತಿನ್ನಿಸ್ಬಿಡ್ತೀನಿ, ಆಮೇಲೆ ಡ್ಯಾಡಿಗೆ, ನನಗೆ, ಎಲ್ಲರಿಗೂ, ವಿಶುಗೆ, ಎಲ್ಲರಿಗೂ ಮಾಡ್ಕೋತೀನಿ. ಅಂದರೆ ಅವ್ರವ್ರು ಬಂದಾಗ, ಊಟಕ್ಕೆ ಬಂದಾಗ ಅವ್ರಿಗೆ ಹಾಕಿ ಕೊಡ್ತೀನಿ. ಇಲ್ಲ ಬಿಸಿ ಇಲ್ಲ ಅಂತಂದರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಸೊ ಇವಾಗ ನಾನು ಒಂದೇ ಹಾಕ್ತಾ ಇದ್ದೀನಿ, ಒಂದು ಪ್ಯಾಕಲ್ಲಿ ಬರೀ 5 ಪರೋಟ. ಸೊ ಒಂದೇ ಹಾಕಿ ಇವಾಗ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಅಪ್ಪ ಏನಿಲ್ಲ ಅಂದರೆ ಅವ್ರಿಗೆ ಬಿಟ್ಟು ಬಿಟ್ಟು ಫೀವರ್ ಬರ್ತಾ ಇತ್ತು ಅಲ್ವಾ ನಮ್ಮ ಅಪ್ಪಂಗೆ, ಹಾಗಾಗಿ ಡಾಕ್ಟರ್ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್ ಈ ಥರ ಎಲ್ಲ ಆಗಿರುತ್ತೆ ಅಂತ ಅಂದ್ಬಿಟ್ಟು ಅದೆಲ್ಲ ಕ್ಯೂರ್ ಆದಮೇಲೆ ಅವ್ರನ್ನ ಮನೆಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಏನೋ ಒಂಥರ ಸಮಾಧಾನ ಅಂತ ಅನ್ನಿಸ್ತು. ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು.